ನೀರಿನಲ್ಲಿ ಸ್ಫೋಟ ಆಗುತ್ತೋ ಪಿನ್ ಬಂದ ಪ್ರಾರಂಭ ಆಗುತ್ತೋ ಇದು ನನಗೆ ಮುಖ್ಯ. ಇವತ್ತು ಏನು ಮಂತ್ರಿಮಂಡಲ ಸಂಪೂರ್ಣವಾಗಿ ರಚನೆ ಆಗುತ್ತೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನಾವೇನು ಎದುರಿಸ್ತಾ ಇದ್ದೇವೆ. ಜನರ ನಿರೀಕ್ಷೆಗಳಿಗೆ ಈ ಸರ್ಕಾರದಲ್ಲಿ ಪರಿಹಾರಗಳೇನು ದೊರಕಬೇಕಾಗಿದೆ, ತಕ್ಷಣ ಅವರಿಗೆ ವಿಶ್ವಾಸ ಏನು ಮೂಡಬೇಕಾಗಿದೆ ಜನರಲ್ಲಿ, ಅವರ ಬದುಕು ಇವತ್ತು ಬೀದಿಗೇನು ಬಂದಿದೆ. ಸರ್ಕಾರ ನಮ್ಮ ನೆರವಿಗೆ ಬಂದು ಇವತ್ತು ಪುನಃ ಒಂದು ಹೊಸ ಜೀವನವನ್ನು ಈ ಸರ್ಕಾರ ಕಟ್ಕೊಡ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಮೂಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ನಾನು ಇಂಥ ಒಂದು ರಾಜ್ಯದಲ್ಲಿ ಜನತೆ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದೇನಿದೆ ಇಂಥ ಸಮಯದಲ್ಲಿ ರಾಜಕೀಯವನ್ನು ಬೆರೆಸೋಕ್ಕೆ ಇಷ್ಟಪಡೋದು. ಅದು ಯಾವುದೇ ಸರ್ಕಾರಗಳಿರಲಿ, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಇದು ಎಲ್ಲರ ಮುಂದೆ ಸವಾಲಾಗಿರ್ತಕ್ಕಂಥದ್ದು ಇವತ್ತಿನ ಒಂದು ಪ್ರಕೃತಿಯ ವಿಕೋಪ ಅಂತಕ್ಕಂಥದ್ದು. ಅದರಿಂದ ಯಡಿಯೂರಪ್ಪನವರ ಮಂತ್ರಿಮಂಡಲದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಒಳಗೆ ಮತ್ತೆ ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗ್ತದೆ ಅಂತಕ್ಕಂಥ ವಿಷಯಗಳ ಬಗ್ಗೆ ನಾನು ಯಾವುದೇ ರೀತಿ ಚರ್ಚೆಗೆ ಅವಕಾಶ ಕೊಡದೆ ಇವತ್ತು ಉತ್ತಮವಂತ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಫೋನ್ ತರಗತಿ ವಿಚಾರವನ್ನು ಯಡಿಯೂರಪ್ಪ ಅದು ಯಾವ ತನಿಖೆ ಬೇಕಾದರೂ ಮಾಡ್ಕೋಬೋದು, ಅದು ಸಿ ಬಿ ಐ ತನಿಖೆನಾದರೂ ಮಾಡಲಿ, ಇಲ್ಲ ಇನ್ಯಾವುದಾದ್ರೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು, ಇಲ್ಲಾದರೂ ಟ್ರಂಪ್ಗೆ ಮಾತಾಡಿ, ಟ್ರಂಪ್ ಕಡೆಯಿಂದ ಯಾರನ್ನಾದ್ರೂ ಕರೆಸ್ಕೊಂಡ್ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ನಾನು ಪ್ರಿಂಟ್ ಮೀಡಿಯಾದಾಗಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾದಾಗಲ್ಲ, ಇದಕ್ಕೆ ದೊಡ್ಡ ಮಟ್ಟದ ಸುದ್ದಿಯನ್ನು ಕೊಟ್ಕೊಂಡು ಹೊರಟಿದ್ದೀನಿ. ಕುಮಾರಸ್ವಾಮಿ, ನೀವೇನು ಯಾರೇನೂ ಮಾಡಲಿಕ್ಕಾಗಲಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾಗಳ ನಡವಳಿಕೆ ಗಮನಿಸಿದ್ದೇನೆ, ಅವ್ರಿಗಿರ್ತಕ್ಕಂಥದ್ದು ಕುಮಾರಸ್ವಾಮಿಯನ್ನು ಇನ್ನೂ ಎಷ್ಟರ ಮಟ್ಟಿಗೆ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಜನತೆಯಿಂದ ದೂರ ಇಡಬೇಕು ಅಂತಕ್ಕಂಥದ್ದಕ್ಕೆ ಪಾಪ ಪ್ರಯತ್ನ ಪಡ್ತಾ ಇದ್ದಾನೆ. ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಅವರಿಗೆ. ಟೆಲಿಫೋನ್ ಕದ್ದಾಲಿಕೆಗೆ ಸಂಬಂಧಪಟ್ಟಾಗೆ ನನ್ನ ಹೆಸರನ್ನ ಯಾತಿ ತಳಕಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದರಲ್ಲಿ ನಾನು ಭಾಗಿಯಾಗಿದ್ದಿರ್ತಾನೆ ಅನ್ನೋದಕ್ಕೆ ನಾನು ಸ್ವಲ್ಪ ಎಲ್ಲೋ ಆತಂಕಕ್ಕೊಳಗಾಗಿ ನಾನು ಹೆದರಬೇಕಾಗಿರೋದು, ನಾನು ಮುಕ್ತವಾಗಿದ್ದೇನೆ. ಅದರಲ್ಲಿ ಏನು ನನ್ನ ಬಗ್ಗೆ ಯಾವ ಒಂದು ಸಣ್ಣ ಅಯೋಟ್ ಆಫ್ ನನ್ನ ಬಗ್ಗೆ ಬೊಟ್ಟು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮಗಳು ಒಂದು ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡು ಹೊರಟಿದ್ದಾರೆ. ಜನರಲ್ಲಿ ವಿಶ್ವಾಸವನ್ನು ಕುಂದಿಸಬೇಕು ಅಂತೇಳಿ ನನ್ನ ಮತ್ತು ಜನರ ಮಧ್ಯದಲ್ಲಿ ಅವರೇನು ವ್ಯವಸ್ಥಿತವಾಗಿ ಹೊರಟಿದ್ದಾರೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು. ಅವರ ಒಂದು ನಿರಂತರವಾದಂಥ ಅವರ ಒಂದು ನನ್ನ ಬಗ್ಗೆ ಏನೊಂದು ದಾಳಿ ನಡೀತಾ ಇದೆ, ಮುಂದುವರ್ಸ್ಕೊಂಡು ಹೋಗಲಿ ಅವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಂತಕ್ಕಂಥ ಹೇಳಿಕ್ ಬಯಸ್ತೀನಿ. 17 ಕ್ಷೇತ್ರಗಳಲ್ಲಿ ಈಗಾಗಲೇ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಸ್ಪರ್ಧೆ ಮಾಡ್ತೀರ ಬೇರೆ ಬೇರೆ ನೋಡೋಣ ಸಂದರ್ಭ ಬಂದ ನೋಡೋಣ. ಚುನಾವಣೆ ಅಂತ ಹೇಳಿಕೆ ನಡೆಯಿತು, ಇಲ್ಲ ಏನಾದರೂ ಡಿಸರ್ವ್ ಆಗಿ 224 ಚುನಾವಣೆ ಬರುತ್ತೋ, ನನ್ನ ಕೈಲಿದೆಯಾ, ಆ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿದೆ, ಆ ದೇವರೇನು ಮಾಡುತ್ತೆ ನೋಡೋಣ.